ವೀರಪ್ಪನ ಅಣ್ಣವರನ್ನ ಅಪಹರಿಸಿದ ವೇಳೆ ದಸರಾ ನಿಲ್ಲಿಸಲು ನಿರ್ಧರಿಸಿದ್ದ ಸರ್ಕಾರಕ್ಕೆ ಡಾಕ್ಟರ್ ರಾಜಕುಮಾರ್ ಅವರು ಅಂದು ಹೇಳಿದ ಮಾತೇನು ಗೊತ್ತಾ? ಹೌದು, ನಾಡಹಬ್ಬ ದಸರಾವನ್ನ ಬಹಳ ಸರಳವಾಗಿ ಆಚರಣೆ ಮಾಡಿದ್ದು ಕೋವಿಡ್ ಸಂದರ್ಭದಲ್ಲಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇದಕ್ಕಿಂತ ಮುನ್ನವೂ ನಾಡಹಬ್ಬ ದಸರಾವನ್ನ ಬಹಳ ಸರಳವಾಗಿ ಆಚರಣೆ ಮಾಡಲಾಗಿತ್ತು. ಯಾಕೆ ಅನ್ನೋದು ಈಗಾಗಲೇ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರಬಹುದು. ಆದರೆ ಅಂದು ಆಗಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅಂದು ಜುಲೈ 30, 2000 ಇಸ್ವಿ ಕರ್ನಾಟಕ ರಾಜ್ಯದಲ್ಲಿ ಆತಂಕ, ರೋಷ, ಕಿಚ್ಚು ಎಲ್ಲವೂ ಸಹ ಒಟ್ಟಾಗಿ ಮುಗಿಲು ಮುಟ್ಟಿತ್ತು. ಯಾಕಂದ್ರೆ ಕನ್ನಡ ಚಲನಚಿತ್ರೋದ್ಯಮದ ಪ್ರಸಿದ್ಧ ನಟ ಡಾಕ್ಟರ್ ರಾಜಕುಮಾರ್ ಅವರನ್ನ ಕಾಡುಗಳ್ಳ ವೀರಪ್ಪನ್ ಅಪಹರಿಸಿದ್ದ. 108 ದಿನಗಳಾದರೂ ಅಪ್ಪಾಜಿಯವರ ಬಗ್ಗೆ ಸರಿಯಾದ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಈ ಅಪಹರಣದಿಂದಾಗಿ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ಸಂಬಂಧಗಳು ಮತ್ತಷ್ಟು ಹದಗೆಟ್ಟಿದ್ದವು ಮತ್ತು ಎರಡು ರಾಜ್ಯಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು. ಆ ನಂತರ ಅಂದರೆ 108 ದಿನಗಳ ನಂತರ ವೀರಪ್ಪನ್ ತನ್ನ ವಶದಿಂದ ನವೆಂಬರ್ 15, 2000ದಂದು ಅಪ್ಪಾಜಿಯವರನ್ನ ಬಿಡುಗಡೆ ಮಾಡಿದ. ಅಂದು ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಅಂತಾನೇ ಹೇಳ್ಬೋದು. ಕರ್ನಾಟಕದ ಜನರಿಗೆ ಖುಷಿ ಮುಗಿಲು ಮುಟ್ಟಿತ್ತು. ಅಣ್ಣವರನ್ನ ಆ ನರಕದಿಂದ ಹೊರತರಲು ರಾಜ್ಯ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ಹರ ಸಾಹಸವನ್ನೇ ಮಾಡಬೇಕಾಗಿತ್ತು. ಅಣ್ಣವರ ಅಪಹರಣದ ಸಮಯದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಡಾಕ್ಟರ್ ರಾಜಕುಮಾರ್ ಅವರ ಬಿಡುಗಡೆಗೆ ಒತ್ತಡ ಹೆಚ್ಚಾಗಿತ್ತು. ಇದರಿಂದ ರಾಜ್ಯ ಸರ್ಕಾರ ಬಹಳ ಸಂಕಷ್ಟದಲ್ಲಿತ್ತು. ಅಲ್ಲದೆ ರಾಜ್ಯದಲ್ಲಿ ಪರಿಸ್ಥಿತಿ ಕೂಡ ಬಹಳ ಉದ್ವಿಗ್ನವಾಗಿತ್ತು. ಜೊತೆಗೆ ನಾಡಿನ ಜನರು ಹೋರಾಟವನ್ನ ಕೂಡ ಪ್ರಾರಂಭಿಸಿದ್ರು. ಅಣ್ಣವರು ಬೇಕು ಎನ್ನುವ ಬೇಡಿಕೆಯನ್ನ ಇಟ್ಟಿದ್ರು. ಇದನ್ನ ನೋಡಿದ ರಾಜ್ಯ ಸರ್ಕಾರ ಈ ಬಾರಿ ದಸರಾ ಆಚರಣೆಯನ್ನ ಬಹಳ ಸರಳವಾಗಿ ಮಾಡಿ ಮತ್ತು ಜಂಬೂ ಸವಾರಿಯನ್ನ ಕೈಬಿಡುವುದಾಗಿ ತೀರ್ಮಾನವನ್ನ ಮಾಡಿಕೊಂಡಿತ್ತು. ಈ ಸಂದರ್ಭದಲ್ಲಿ ಒಂದು ಅದ್ಭುತವೇ ನಡೆದು ಬಿಡುತ್ತೆ. ದಸರಾ ನಿಲ್ಲಿಸ್ತಾ ಇರುವ ವಿಚಾರವು ಅಣ್ಣವರಿಗೆ ತಿಳಿಯುತ್ತೆ. ನಂತರ ಬಹಳ ಬೇಸರಗೊಂಡ ಅವರು ತಾವು ಅಪಹರಣಕ್ಕೆ ಒಳಗಾಗಿ ವೀರಪ್ಪನ್ ತಮ್ಮನ್ನ ಇರಿಸಿದ್ದ ಜಾಗದಿಂದಲೇ ಒಂದು ಆಡಿಯೋ ಕ್ಯಾಸೆಟ್ನಲ್ಲಿ ತಮ್ಮ ಧ್ವನಿಯನ್ನ ರೆಕಾರ್ಡ್ ಮಾಡಿ ಕಳುಹಿಸ್ತಾರೆ. ಅದರಲ್ಲಿ ಏನಿತ್ತು ಅಂದ್ರೆ, ನನ್ನ ಕಾರಣಕ್ಕೆ ಸಾಂಪ್ರದಾಯಿಕ ದಸರಾ ಆಚರಣೆಗೆ ಅಡ್ಡಿ ಮಾಡಬೇಡಿ. ಯಾವ ರೀತಿ ನಡೆದುಕೊಂಡು ಬಂದಿತ್ತೋ ಅದೇ ರೀತಿ ದಸರಾವನ್ನ ಆಚರಣೆ ಮಾಡಿ, ಬಹಳ ಅದ್ದೂರಿಯಿಂದಲೇ ದಸರಾವನ್ನ ಮಾಡಿ ಅಂತ ಮನವಿಯನ್ನ ಮಾಡಿರುತ್ತಾರೆ. ಡಾಕ್ಟರ್ ರಾಜಕುಮಾರ್ ಅವರ ಈ ಮನವಿಯನ್ನ ಸ್ವೀಕರಿಸಿದ ರಾಜ್ಯ ಸರ್ಕಾರ ಅಂದು ಅದ್ದೂರಿಯಾಗಿ ದಸರಾ ಮಾಡದೇ ಹೋದರೂ ಸರಳವಾಗಿ ದಸರಾ ಮಾಡಿ ಜಂಬೂ ಸವಾರಿಯ ಸಂಪ್ರದಾಯವನ್ನ ಕೂಡ ನಡೆಸಿತ್ತು. ಅಪ್ಪಾಜಿ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಿ ಅಂತ ಹೇಳಿದರೂ ರಾಜ್ಯ ಸರ್ಕಾರ ಮಾತ್ರ ದಸರಾವನ್ನ ತುಂಬಾ ಸರಳವಾಗಿ ಜಂಬೂ ಸವಾರಿಯನ್ನ ಸಾಂಪ್ರದಾಯಿಕವಾಗಿ ನಡೆಸಿಕೊಡುತ್ತಾರೆ. ಇದು ಅಂದು ಡಾಕ್ಟರ್ ರಾಜಕುಮಾರ್ ಅವರು ರಾಜ್ಯ ಸರ್ಕಾರಕ್ಕೆ ನೀಡಿದ ಮನವಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.